ನಾನು ಮುಂಚೆ ತುಂಬ ಮರೀತಿದ್ದೆ, ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗ್ತಿರ್ಲಿಲ್ಲ, ಬೈ ಹಾರ್ಟ್ ಆಗ್ತಿದ್ದೆ. ಈಗ ಬೈ ಹಾರ್ಟ್ ಹಾಕೋದು ಇದನ್ನೇ ಇಲ್ಲ ಅವಶ್ಯಕತೆ. ಆಮೇಲೆ ತುಂಬ ಈಸಿಯಾಗಿ ನೆನಪಿರುತ್ತೆ. ಒಂದು 5 to 7 ಮಿನಿಟ್ಸಲ್ಲೇ ಎಲ್ಲ ಚಾಪ್ಟರ್ನ ಫುಲ್ ರಿವ್ಯೂ ಅಥವಾ ರಿಮೈಂಡ್ ರಿಕಾಲ್ ಎಲ್ಲ ಮಾಡ್ಕೋಬೋದು. ರಿವ್ಯೂ ಮಾಡೋಕ್ಕೆ 1 to 2 ಮಿನಿಟ್ಸ್ ಸಾಕು. ಇದು ರಿವೈಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ 5 to 7 ಮಿನಿಟ್ಸ್ ಎಲ್ಲ ಸಾಕು. ಚೆನ್ನಾಗಿದೆ ಕ್ಲಾಸು, ತುಂಬ ಹೆಲ್ಪ್ಫುಲ್ಲು. ಥ್ಯಾಂಕ್ ಯು. ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ ತುಂಬ ಕಷ್ಟಪಡ್ತಾ ಇದ್ದೆ ಓದೋದಕ್ಕೆ. ಆವಾಗ ಎಕ್ಸಾಮ್ ಬರ್ದಿ ಆಗೋಗಿತ್ತು. ಆವಾಗ ಒಂದು ಆನ್ಲೈನಲ್ಲಿ ಮೆಮೊರಿ ಕ್ಲಾಸ್ ಏಕಲವ್ಯ ವಿದ್ಯೆ ಅಂತ ಇತ್ತು, ಕ್ಲಾಸಿಗೆ ಜಾಯಿನ್ ಆಗಿದೆ 2019. ಆವಾಗ ಗುರು ಕ್ಲಾಸು ಒಂದು ವಾರ ನಡೆಸಿದ್ರು. ಅದರಲ್ಲಿ ಗುರುಜಿ ನಮಗೆ ಒಳ್ಳೆ ಒಳ್ಳೆ ಟಿಪ್ಸು ಇಟ್ಟಿದ್ದಾರೆ. ಅದರಿಂದ ಇವಾಗ ತುಂಬ ಉಪಯೋಗ ಆಗ್ತಾ ಇದೆ. ಅದರಿಂದ ತುಂಬ ಉಪಯೋಗ ಆಗ್ತಾ ಇದೆ. ಇವಾಗ ಓದೋದಕ್ಕೂ ತುಂಬ ಟೈಮ್ ಏನು ಸ್ಪೆಂಡ್ ಮಾಡೋದು ಬೇಡ. ಒಂದು 2 ಅವರಲ್ಲಿ ಎರಡು ಲೆಸನ್, ಒಂದು ಅವರಲ್ಲಿ ಒಂದೊಂದು ಲೆಸನ್ ಮುಗಿಸ್ಬೋದು. ಇವಾಗ ಸ್ವಲ್ಪ ತುಂಬ ಟೈಮ್ ಸ್ಪೆಂಡ್ ಆಗೋದ್ ಬದಲು ಇನ್ನು ಸೇವ್ ಆಗ್ತಾ ಇದೆ, ಬೇರೆ ಸಬ್ಜೆಕ್ಟ್ಸು ಕ್ಲಿಯರ್ ಮಾಡ್ಕೊಬೋದು. ಹಂಗೆ ನಾನು ಏಕಲವ್ಯ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಏಕಲವ್ಯ ಕ್ಲಾಸ್ ಏನಂದ್ರೆ ನಿಮ್ಮ ಮೆಮೊರಿನ ಫುಲ್ 100% ಮಾಡುತ್ತೆ. ಇದರಿಂದ ನನ್ನ ಮೆಮೊರಿನೂ 100% ಆಗಿದೆ. ಇದರಿಂದ ನಾನು ಎಲ್ಲ ನೆನ್ಪಿಟ್ಕೊಂಡ್ಬೋದು. ಒಂದ್ ಚಾಪ್ಟರ್ ನಾರ್ಮಲ್ ಪರ್ಸನ್ಗೆ ಅಂದ್ರೆ ಬೈ ಹಾರ್ಟ್ ಮಾಡೋರಿಗೆ 1.5 hours ಇಂದ 2 hours ಉಳಿತ. ಆದ್ರೆ ನನಗೆ ಅಂದ್ರೆ ಏಕಲವ್ಯ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನನಗೆ 1 hour ಅಲ್ಲಿ ಒಂದ್ ಚಾಪ್ಟರ್ lessons and present it. I learned how to study in a very minimum time. This technique are very easy to students. Our Guruji is very good. Thank you, Guruji.